ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಇನ್ವೆಸ್ಟಿಂಗ್ ಅಂತ ಬಂದ್ರೆ ಫಾದರ್ ಆಫ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಬೆಂಜಮಿನ್ ಗ್ರಾಮ್ ಅವ್ರನ್ನ. ಇನ್ಫ್ಯಾಕ್ಟ್ ವಾರನ್ ಬಫೆಟ್ ಅಂತಹ ಅತಿ ದೊಡ್ಡ ಇನ್ವೆಸ್ಟರ್ಸ್ಗೆ ಗುರು ಆಗಿರ್ತಕ್ಕಂತಹ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಬರೆದಿರತಕ್ಕಂತಹ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕ ಏನಿದೆಯೋ ಸುಮಾರು ಜನಗಳ ಜೀವನವನ್ನ, ಇನ್ವೆಸ್ಟ್ಮೆಂಟ್ ಜೀವನವನ್ನ ಬದಲಾಯಿಸಿದೆ. ಸೊ ಬೆಂಜಮಿನ್ ಗ್ರಾಮ್ ಅವರು ಒಂದ್ ಕಡೆ ಹೇಳ್ತಾರೆ, ಯಾವುದೇ ಒಂದು ಸಿಚುವೇಶನ್ ಒಬ್ಬ ಇನ್ವೆಸ್ಟರ್ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಇನ್ಫಾರ್ಮ್ಡ್ ಡಿಸಿಷನ್ಸ್ ಗಳನ್ನ ತಗೊಂಡು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಕೊಂಡಿದ್ರೆ, ಅರ್ಥ ಏನಪ್ಪಾ ಅಂತ ಅಂದ್ರೆ ಸುಮ್ಮನೆ ಎಲ್ಲರೂ ಇನ್ವೆಸ್ಟ್ ಮಾಡ್ಬಿಡ್ತಾ ಇದಾರೆ ಅಥವಾ ಸುಮ್ಮನೆ ಎಲ್ಲರೂ ಹೇಳ್ತಾ ಇದಾರೆ ಅಂತ ಹೋಗಿ ಇನ್ವೆಸ್ಟ್ ಮಾಡೋದು ಅಥವಾ ಇನ್ನೊಬ್ರು ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡೋದಲ್ಲ. ಒಬ್ಬ ಪ್ರಾಪರ್ ಇನ್ವೆಸ್ಟರ್ ಅಂತ ಅಂದ್ರೆ ಕಂಪನಿಯ ಓವರ್ಆಲ್ ಒಂದು ವ್ಯಾಲ್ಯೂಸ್ ಗಳನ್ನ ಅರ್ಥ ಮಾಡ್ಕೊಂಡು, ಆ ಕಂಪನಿಯ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡು ಹೂಡಿಕೆ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಈ ಪುಸ್ತಕ ನಮಗೆ ಕಲಿಸ್ಕೊಡುತ್ತೆ. ಇದೇ ಒಂದು ಎಕ್ಸಾಕ್ಟ್ ವಿಷಯವನ್ನೇ ನಾವು ಇವತ್ತು ಮಾತಾಡಕ್ ಹೋಗ್ತಾ ಇರತಕ್ಕಂಥದ್ದು ಫಂಡಮೆಂಟಲ್ ಅನಾಲಿಸಿಸ್ ಅಥವಾ ಮೆಟ್ರಿಕ್ಸ್ ಗಳು ಅಂತ ನೋಡೋದಾದ್ರಂತ ಫಿನಾನ್ಷಿಯಲ್ ವಿಷಯಗಳು ಅಂತ ನೋಡೋದಾದ್ರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿದು ಸುಮಾರು ರೀತಿಯಾದಂತಹ ಮಾಹಿತಿಗಳು ನಮಗೆ ಸಿಗುತ್ತೆ. ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಇನ್ಕಮ್ ಸ್ಟೇಟ್ಮೆಂಟ್ ಇರ್ಬೋದು, ಕ್ಯಾಶ್ ಫ್ಲೋ ಇರ್ಬೋದು, ಸುಮಾರು ರೀತಿಯಾದಂತಹ ರೇಷಿಯೋಸ್ ಗಳಿದೆ, ಸುಮಾರು ರೀತಿಯಾದಂತಹ ಇನ್ಫಾರ್ಮೇಶನ್ಸ್ ಗಳು ನಮಗೆ ಸಿಗುತ್ತೆ. ಅದರಲ್ಲಿ ಇವತ್ತಿನ ವಿಡಿಯೋ ಮೂಲಕ ನಾವು ಎನ್ಪಿಎಂ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀವಿ. ಸೊ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ತೀವಿ. ಹಾಗೆ ಸಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ನೆಕ್ಸ್ಟ್ ಲೆವೆಲ್ ಗ್ರೋತ್ ಆಗಬೇಕು ಅಥವಾ ಗ್ರೋತ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಟಿಮೇಟ್ಲಿ ನೆಟ್ ಅದರ ಅಂಡರ್ಲೈಯಿಂಗ್ ಪರ್ಫಾರ್ಮೆನ್ಸ್ ಇಂದ ಮೆಟ್ರಿಕ್ಸ್ ಯಾವುದು, ಪ್ರಾಫಿಟ್. ಸೊ ಎಷ್ಟು ಕಂಪನಿ ಪ್ರಾಫಿಟ್ ಜನರೇಟ್ ಮಾಡುತ್ತೋ ಅಷ್ಟೇ ರೀತಿಯಲ್ಲಿ ಅದು ನೆಕ್ಸ್ಟ್ ಲೆವೆಲ್ ಬೆಳೆಯಕ್ಕಾಗುತ್ತೆ. ಸೊ ಪ್ರಾಫಿಟ್ ಅನ್ನೋದೇನಿದೆಯೋ ಒಂದು ಅಂಡರ್ಲೈಯಿಂಗ್ ಪರ್ಫಾರ್ಮೆನ್ಸ್ ಮೆಟ್ರಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಾವು. ಇದನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ಸ್ಟ್ರೇಟ್ ಫಾರ್ವರ್ಡ್ ರೇಷಿಯೋ ಅಂತ ಅಂದ್ರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ಹೇಳ್ಬೋದು. ಸೊ ನೆಟ್ ಪ್ರಾಫಿಟ್ ಮಾರ್ಜಿನ್ ಹೈಯೆಸ್ಟ್ ಇರತಕ್ಕಂತಹ ಸ್ಟಾಕ್ಸ್ ಗಳು ಯಾವ್ದಪ್ಪ ನಮ್ಮಲ್ಲಿ ಇವತ್ತಿರತಕ್ಕಂತಹ ಸ್ಟಾಕ್ಸ್ ಗಳಲ್ಲಿ, ಅಷ್ಟೇ ಅಲ್ಲ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಓವರ್ ಆಲ್ ಕಂಪನಿಯ ವ್ಯಾಲ್ಯೂ 5,000 ಕೋಟಿಗಿಂತ ಜಾಸ್ತಿ ಇರಬೇಕು, ರಿಟರ್ನ್ ಆನ್ ಇಕ್ವಿಟಿ 15% ಗಿಂತ ಜಾಸ್ತಿ ಇರಬೇಕು, ಹಾಗೆ ಡೆಟ್ ಟು ಇಕ್ವಿಟಿ, ಸೊ ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂತ ನಂಬರ್ ಇದು 1ಕ್ಕಿಂತ ಕಡಿಮೆ ಇರಬೇಕು. ಅಷ್ಟೇ ಅಲ್ಲ ಓವರ್ ಆಲ್ ಕಳೆದ 5 ವರ್ಷದಲ್ಲಿ ಕಂಪೌಂಡೆಡ್ ರಿಟರ್ನ್ ಏನಿದೆ ಅಥವಾ ಹೂಡಿಕೆದಾರರಿಗೆ ಡೈರೆಕ್ಟ್ ಆಗಿ ಎಷ್ಟು ಕಂಪೌಂಡೆಡ್ ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ಮಿನಿಮಮ್ 15%ದಷ್ಟು ಕಂಪೌಂಡೆಡ್ ರಿಟರ್ನ್ ಕೊಟ್ಟಿರ್ತಕ್ಕಂತಹ ಟಾಪ್ 5 ಕಂಪನೀಸ್ಗಳು ಅಥವಾ ಟಾಪ್ 5 ಕಂಪನೀಸ್ಗಳ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡೋಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂತ ಅಂದ್ರೆ ಏನಪ್ಪ. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಕಂಪನಿಗೆ ಇನಿಷಿಯಲ್ ಆಗಿ ಬರ್ತಕ್ಕಂಥ ಇನ್ಕಮ್ ಅನ್ನ ನಾವು ರೆವಿನ್ಯೂ ಅಂತ ಹೇಳ್ಬೋದು. ಬಿಸ್ನೆಸ್ ಮಾಡಿದ ಮೇಲೆ ಬರ್ತಕ್ಕಂಥ ಒಂದು ಲಾಭವನ್ನ ರೆವಿನ್ಯೂ ಅಂತ ಹೇಳ್ಬೋದು. ಆ ರೆವಿನ್ಯೂ ಮೇಲೆ ಓವರ್ ಆಲ್ ನೆಟ್ ಪ್ರಾಫಿಟ್ ಏನಿದೆ ಕಂಪ್ಲೀಟ್ ಆ ರೆವಿನ್ಯೂ ಅಲ್ಲಿ ಖರ್ಚು ವೆಚ್ಚ ಎಲ್ಲ ತೆಗೆದಾದ ಮೇಲೆ ಕೊನೆಗೆ ಉಳಿಯುತ್ತಲ್ಲ ನಂಬರು, ಆ ನಂಬರ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಎಷ್ಟು ಜನರೇಟ್ ಮಾಡ್ತಾ ಇದೆಪ್ಪ ಪ್ರಾಫಿಟ್ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿಕೊಡ್ತಕ್ಕಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ನಾವು ಹೇಳ್ಬೋದು ಎನ್ಪಿಎಂ ಅನ್ನ. ಸೊ ಇದರ ಫಾರ್ಮುಲಾ ನೀವು ಗಮನಿಸ್ತಾ ಇರೋ ಹಾಗೆ ಸ್ಕ್ರೀನ್ ಮೇಲೆ ಟೋಟಲ್ ಕಂಪನಿಯ ನೆಟ್ ಪ್ರಾಫಿಟ್ ಏನಿದೆಯೋ ಅದಕ್ಕೆ ಓವರ್ ಆಲ್ ರೆವಿನ್ಯೂ ಅಥವಾ ಇನಿಷಿಯಲ್ ಬಂದಿರತಕ್ಕಂಥ ಒಂದು ಲಾಭ ಏನಿತ್ತು ಅದನ್ನ ಭಾಗಿಸೋದ್ರ ಮೂಲಕ ನಮಗೆ ಈ ಒಂದು ರೇಷಿಯೋ ಸಿಗುತ್ತೆ. ಆಬ್ವಿಯಸ್ಲಿ ಇದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ವೆರಿ ಸಿಂಪಲ್, ನೆಟ್ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇದೆ ಅಂತ ಅಂದ್ರೆ ಕಂಪನಿ ಎಫಿಷಿಯಂಟ್ ವೇದಲ್ಲಿ ಪ್ರಾಫಿಟ್ ನ ಜನರೇಟ್ ಮಾಡ್ತಾ ಇದೆ, ಜಾಸ್ತಿ ಖರ್ಚು ಮಾಡ್ಕೊಳ್ಳದೆ ಎಫೆಕ್ಟಿವ್ ವೇದಲ್ಲಿ ಪ್ರಾಫಿಟ್ ನ ಜನರೇಟ್ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ. ಸೊ ಜಾಸ್ತಿ ಎನ್ಪಿಎಂ ಇರ್ತಕ್ಕಂಥ ಕಂಪನೀಸ್ ಗಳು ಯಾವ್ದಪ್ಪ ಆಗಿದ್ರೆ ಇವತ್ತು ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು 29th April 2022 ರೀಸೆಂಟ್ ಡೇಟ್ ಗೆ ಇರ್ತಕ್ಕಂತಹ ಒಂದು ಕ್ಲೋಸಿಂಗ್ ಬೇಸಿಸ್ ಅಲ್ಲಿ ನಾನು ಈ ಒಂದು ಕಂಪನೀಸ್ ಗಳ ಡೇಟಾವನ್ನ ರಿಪ್ರೆಸೆಂಟ್ ಮಾಡಕ್ ಹೋಗ್ತಾ ಇದ್ದೀನಿ. ಟಾಪ್ 5 ಕಂಪನೀಸ್ಗಳು ಯಾವ್ದು ಅಂತ ಹೇಳ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ರಿಟರ್ನ್ ಇರ್ತಕ್ಕಂಥ ಕಂಪನಿಯನ್ನ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ, ಸೊ ಕೊನೆವರೆಗೂ ಈ ವಿಡಿಯೋ ನೋಡೋದನ್ನ ಮರೆಯೋಕೆ ಹೋಗ್ಬೇಡಿ. ಇದರಲ್ಲಿ ಮೊದಲನೇದಾಗಿರ್ತಕ್ಕಂಥ ಕಂಪನಿ ಬಂದು ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಕೆಮಿಕಲ್ಸ್ ರಿಲೇಟೆಡ್ ಒಂದು ಕೆಲಸ ಮಾಡ್ತಕ್ಕಂಥ ಕಂಪನಿ ಆಗಿದೆ. ಇನ್ಫ್ಯಾಕ್ಟ್ ಪ್ರಪಂಚದಲ್ಲೇ ಒಂದು ಟಾಪ್ ಮೋಸ್ಟ್ ಪೊಸಿಷನ್ ಇರತಕ್ಕಂತಹ ಕೆಮಿಕಲ್ ರಿಲೇಟೆಡ್ ವರ್ಕ್ ಮಾಡ್ತಕ್ಕಂಥ ಕಂಪನಿ ಅಂತ ಹೇಳ್ಬೋದು ಇದನ್ನ. ಸೊ ಈ ಕಂಪನಿ ಇವತ್ತಿನ ಮಟ್ಟಿಗೆ ಸ್ಪೆಷಾಲಿಟಿ ಕೆಮಿಕಲ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದೆ, ಲೈಕ್ ಪ್ಲಾಸ್ಟಿಕ್ಸ್ ಅಲ್ಲಿ ಯೂಸ್ ಆಗ್ತಕ್ಕಂತಹ ಸ್ಪೆಷಾಲಿಟಿ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಸ್ಪೆಷಲೈಸ್ಡ್ ಇರತಕ್ಕಂತಹ ಒಂದು ಸ್ಪೆಷಲ್ ಕೆಮಿಕಲ್ಸ್ ಗಳೇನಿರುತ್ತೋ ಅದನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ ಅಂತ ಹೇಳ್ಬೋದು ಇವತ್ತಿನ ಕಂಡೀಷನ್. ಅಂದ್ರೆ ಆಸ್ ಆಫ್ 29th April 2022 ಅಷ್ಟೊತ್ತಿಗೆ 38.7% ನಷ್ಟು ಎನ್ಪಿಎಂ ಈ ಕಂಪನಿದಾಗಿರುತ್ತೆ. ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಏನು ಅಂತ ಹೇಳೋದಾದ್ರೆ ಈ ಕಂಪನಿದು ಮೇನ್ಲಿ ಡೈವರ್ಸಿಫೈಡ್ ಪ್ರಾಡಕ್ಟ್ಸ್ ಗಳನ್ನ ಹೊಂದಿದೆ. ಡೈವರ್ಸಿಫೈಡ್ ಇಂಡಸ್ಟ್ರೀಸ್ ಗಳಿಗೆ ಇವತ್ತಿನ ಈ ಒಂದು ಸ್ಪೆಷಲ್ ಕೆಮಿಕಲ್ಸ್ ಗಳೇನಿದೆ ಇವರು ರೆಡಿ ಮಾಡ್ತಕ್ಕಂಥದ್ದು ಸಪ್ಲೈ ಮಾಡ್ತಾ ಇದೆ. ಲೈಕ್ ಅಗ್ರಿಕಲ್ಚರ್ ಇರ್ಬೋದು, ಪರ್ಸನಲ್ ಕೇರ್ ಇರ್ಬೋದು, FMCG ಇರ್ಬೋದು, ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಸೆಕ್ಟರ್ಸ್ ಗಳಿಗೆ ಡೈವರ್ಸಿಫೈಡ್ ವೇದಲ್ಲಿ ತಮ್ಮ ಒಂದು ಸ್ಪೆಷಾಲಿಟಿ ಕೆಮಿಕಲ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಕಂಪನಿ ಆಗಿದೆ. ಇದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಕಂಪನಿಗೆ. ಹಾಗೆ ಸ್ಟ್ರಾಟಜಿಟಿಕ್ ಇನೋವೇಷನ್ಸ್ ಅಂದ್ರೆ ಹೊಸ ಹೊಸ ವಿಷಯಗಳನ್ನ ಮಾಡೋದ್ರಲ್ಲೂ ಕೂಡ ಆ ಕಂಪನಿ ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿದೆ. ಸ್ಪೆಷಲಿ ಲೈಕ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಗಳಿಗೆ ಅಂತಾನೆ ಈ ಕಂಪನಿ ಇವತ್ತಿನ ಮಟ್ಟಿಗೆ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದೀವಿ. ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು
ಆಬ್ವಿಯಸ್ಲಿ ಇನ್ ದಟ್ ಪರ್ಸ್ಪೆಕ್ಟಿವ್ ಕ್ರೂಡ್ ಆಯಿಲ್ ಅನ್ನೋದು ತುಂಬಾ ಒಂದು ಎಕನಾಮಿಕಲ್ ಫ್ಯಾಕ್ಟರ್ಸ್ ಗಳಿಗೆ ಲಿಂಕ್ ಆಗಿರುತ್ತೆ, ಅದರಲ್ಲಿ ಇರತಕ್ಕಂತಹ ಒಂದು ಏರುಪೇರುಗಳು ಇದಕ್ಕೆ ಡೈರೆಕ್ಟ್ ಆಗಿ ಪರಿಣಾಮವನ್ನು ಹೊಂದುತ್ತೆ. ಸೊ ಹಾಗಾಗಿ ಇವರ ಒಂದು ಪ್ರೈಸಿಂಗ್ ಮೇಲೆ ತುಂಬಾ ವೇರಿಯೇಷನ್ಸ್ ಗಳು ಕ್ರೂಡ್ ಆಯಿಲ್ ಡಿಪೆಂಡ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಆ ಒಂದು ಪ್ರೈಸಿಂಗ್ ಮೇಲೆ ಅಥವಾ ಇವರ ಒಂದು ಬೆಲೆಯ ಮೇಲೆ ಜಾಸ್ತಿ ಪರಿಣಾಮ ಬೀರತಕ್ಕಂತಹ ಚಾನ್ಸಸ್ ಇರುತ್ತೆ. ಇದು ಒನ್ ಆಫ್ ದ ಡಿಸ್ಅಡ್ವಾಂಟೇಜ್ ಅಥವಾ ಚಾಲೆಂಜ್ ಈ ಕಂಪನಿಗೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವೀಕ್ನೆಸ್ ಅಥವಾ ಓವರ್ ಆಲ್ ಒಂದು ಚಾಲೆಂಜ್ ಅಂತ ಹೇಳೋದಾದ್ರೆ 48% ನಷ್ಟು ರೆವಿನ್ಯೂ ಏನಿದೆಯೋ ಇವರಿಗೆ ಬಂದಿರತಕ್ಕಂಥದ್ದು ರೀಸೆಂಟ್ ಆಗಿ ಟಾಪ್ 10 ಕಸ್ಟಮರ್ಸ್ ಗಳಿಂದ ಬಂದಿರುತ್ತೆ. ಅಂದ್ರೆ ಜಾಸ್ತಿ ಡಿಪೆಂಡೆನ್ಸಿ 10 ಕಸ್ಟಮರ್ಸ್ ಗಳ ಮೇಲೆ ಇರುತ್ತೆ. ಆ ಡಿಪೆಂಡೆನ್ಸಿ ಇರತಕ್ಕಂಥದ್ದು ಕೂಡ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನಿಯಲ್ಲಿ. ನಮ್ಮ ಲಿಸ್ಟ್ ಇರತಕ್ಕಂಥ ನೆಕ್ಸ್ಟ್ ಕಂಪನಿ ಬಂದು NMDC ಲಿಮಿಟೆಡ್ ಅಂತ ಹೇಳ್ಕೊಂಡು ಗವರ್ಮೆಂಟ್ ಕಾರ್ಪೊರೇಟೆಡ್ ಕಂಪನಿ 1958 ಈ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸಿಕಲಿ ಐರನ್ ಓರ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಕೆಲಸವನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಇದಷ್ಟೇ ಅಲ್ಲ, ಕಂಪನಿ ವಿಂಡ್ ಪವರ್ ರಿಲೇಟೆಡ್ ಜನರೇಷನ್ ಹಾಗೆ ಓವರ್ ಆಲ್ ಸೇಲ್ಸ್ ರಿಲೇಟೆಡ್ ಕೂಡ ಕೆಲಸವನ್ನ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಸೊ ಆಸ್ ಆಫ್ 29th April 2022 ಪ್ರಕಾರ ನೋಡೋದಾದ್ರೆ ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 40.74% ನಷ್ಟು ಆಗಿರುತ್ತೆ. ಹಾಗೆ ಇವರ ಓವರ್ಆಲ್ ಸ್ಟ್ರೆಂತ್ಸ್ ಅಂತ ನೋಡೋದಾದ್ರೆ ಇವ್ರಿಗೆ ಇರತಕ್ಕಂತಹ ಬಲಗಳು ಏನೇನು ಅಂತ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ 18% ನಷ್ಟು ರಿಕ್ವೈರ್ಮೆಂಟ್ ಏನಿದೆಯೋ ಡೊಮೆಸ್ಟಿಕಲಿ ಅದರ ಒಂದು ಪ್ರೊಡಕ್ಷನ್ ಈ ಕಂಪನಿನೇ ಮಾಡ್ತಾ ಇದೆ. ಅಂದ್ರೆ ಭಾರತದಲ್ಲಿ 18% ಐರನ್ ಓರ್ ರಿಲೇಟೆಡ್ ಇರತಕ್ಕಂಥ ಪ್ರೊಡಕ್ಷನ್ ಕೆಪಾಸಿಟಿ ಈ ಕಂಪನಿಗೆ ಇರುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರತಕ್ಕಂಥದ್ದು. ಸಿನ್ಸ್ ಬಿಗ್ಗೆಸ್ಟ್ ಐರನ್ ಓರ್ ಇವ್ರ ಕಡೆನೇ ಇರೋದ್ರಿಂದ ಆಬ್ವಿಯಸ್ಲಿ ಸ್ಟೀಲ್ ಮೇಕಿಂಗ್ ಕೂಡ ಈ ಒಂದು ಕಂಪನಿಗೆ ಒಂದು ಪೊಟೆನ್ಶಿಯಲ್ ಇದೆ. ಇದರ ರಿಲೇಟೆಡ್ ಆಪರ್ಚುನಿಟೀಸ್ ಗಳನ್ನ ಹುಡುಕೊಂಡು ಇವರು ಕೆಲಸ ಮಾಡಬಹುದಾಗಿರುತ್ತೆ ಒಂದು ಇಂಡಸ್ಟ್ರಿಯಲ್ಲಿ. ಅದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಬಟ್ ಮೇಜರ್ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಈ ಕಂಪನಿ ಎಸ್ಪೆಷಲಿ ಸ್ಟೀಲ್ ಅವೆಲ್ಲ ಏನಿದೆಯೋ ಸೈಕ್ಲಿಕಲ್ ಇನ್ ನೇಚರ್, ಅಂದ್ರೆ ಆ ಒಂದು ವೇರಿಯೇಷನ್ಸ್ ಏನಿರುತ್ತೋ ಬೆಲೆಗಳ ಒಂದು ಏರುಪೇರುಗಳು ಆ ಮಾರ್ಕೆಟ್ನ ಎನ್ವೈರನ್ಮೆಂಟ್ ಅಥವಾ ಓವರ್ ಆಲ್ ನಮ್ಮ ಎಕನಾಮಿಗೆ ಸಂಬಂಧಪಟ್ಟಿರುತ್ತೆ. ಎಕನಾಮಿಸ್ ಗಳು ಏನೇ ಹೆಚ್ಚು ಕಡಿಮೆ ಆದ್ರೂ ಅದು ಇಮಿಡಿಯೇಟ್ ಇಂಪ್ಯಾಕ್ಟ್ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಮೇಲೆ ಆಗ್ತಾ ಇರುತ್ತೆ. ಡೆಫಿನೆಟ್ಲಿ ಇದು ಒನ್ ಆಫ್ ದ ಮೇಜರ್ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನಿಗೆ. ನಮ್ಮಲ್ಲಿ ಇಷ್ಟ ಇರತಕ್ಕಂತಹ 3ನೇ ಕಂಪನಿ ಅಂತ ಹೇಳೋದಾದ್ರೆ ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಬೇಸಿಕಲಿ ಆನ್ಲೈನ್ ಅಲ್ಲಿ ಇರತಕ್ಕಂಥ ಸರ್ವಿಸಸ್ ಗಳು, B2B ಸರ್ವಿಸಸ್ ಗಳು, ಅಂದ್ರೆ B2B ಡೈರೆಕ್ಟ್ ಬಿಸ್ನೆಸ್ ಟು ಬಿಸ್ನೆಸ್ ಸರ್ವಿಸಸ್ ಗಳು ಏನಿದೆಯೋ ಆನ್ಲೈನ್ ಅಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೊಡ್ತಾ ಇರುತ್ತೆ. ಹಾಗೆ ಕಸ್ಟಮರ್ ಟು ಕಸ್ಟಮರ್ಸ್ ಸೇಲ್ಸ್ ಸರ್ವಿಸಸ್ ಗಳನ್ನು ಕೂಡ ದೊಡ್ಡ ಕಂಪನೀಸ್ ಗಳಿಗೆ ಇವತ್ತಿನ ಮಟ್ಟಿಗೆ ಈ ಕಂಪನಿ ಕೊಡ್ತಾ ಇದೆ. ಈ ಕಂಪನಿಯನ್ನ 1996 ಸ್ಟಾರ್ಟ್ ಮಾಡಿರತಕ್ಕಂಥದ್ದು. ಆಸ್ ಆಫ್ 29th April 2022 ಪ್ರಕಾರ ಕಂಪನಿ 41.26% ನಷ್ಟು NPM ನ ಹೊಂದಿರುತ್ತೆ. ಈ B2B ಕ್ಲಾಸಿಫೈಡ್ ಸ್ಪೇಸ್ ಏನಿದೆ ಅದು ಆನ್ಲೈನ್ ಕ್ಲಾಸಿಫೈಡ್ ಪ್ಲೇಸ್ ಅಲ್ಲಿ ಆಲ್ಮೋಸ್ಟ್ 60% ನಷ್ಟು ಮಾರ್ಕೆಟ್ ಶೇರ್ ನ ಇವತ್ತಿನ ಮಟ್ಟಿಗೆ ಕಂಪನಿ ಹೊಂದಿರುತ್ತೆ ಇಂಡಿಯಾದಲ್ಲಿ, ವಿಚ್ ಈಸ್ ಒನ್ ಆಫ್ ದ ಹ್ಯೂಜ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ. ಹಾಗೆ ಕಂಪನಿ ಇವತ್ತಿನ ಮಟ್ಟಿಗೆ 6 million ನಷ್ಟು ಸಪ್ಲೈಯರ್ ಸ್ಟೋರ್ ಫ್ರಂಟ್, 102 million ನಷ್ಟು ರಿಜಿಸ್ಟರ್ಡ್ ಬೈಯರ್ಸ್, ಹಾಗೆ 748 million ನಷ್ಟು ರಿಪೀಟ್ ಯೂಸರ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ಇರ್ತಾರೆ. ಇದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಈ ಕಂಪನಿಗೆ ಇರುತ್ತೆ. ಇದಷ್ಟೇ ಅಲ್ಲ, ಕಂಪನಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳನ್ನ ಡಿಫ್ರೆಂಟ್ ಡಿಫ್ರೆಂಟ್ ಸರ್ವಿಸಸ್ ಗಳನ್ನ ಡೈವರ್ಸಿಫೈಡ್ ವೇದಲ್ಲಿ ಕೊಡ್ತಾ ಇದೆ. ಅಂದ್ರೆ ಒಂದ್ರ ಮೇಲೆ ಡಿಪೆಂಡೆನ್ಸಿ ಇಲ್ಲ ಇರೋದು, ಸುಮಾರು ರೀತಿಯಾದಂತಹ ವೇರಿಯೇಷನ್ಸ್ ಗಳೇನಿದೆಯೋ, ಅಂದ್ರೆ ಈ ಪರ್ಟಿಕ್ಯುಲರ್ B2B ಬಿಸ್ನೆಸ್ ಅಲ್ಲೇ ಬೇರೆ ಬೇರೆ ರೀತಿಯಾದಂತಹ ಒಂದು ವೇರಿಯೇಷನ್ಸ್ ಗಳನ್ನ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ರೆಂತ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕಂಪನಿಗೆ. ಸಿನ್ಸ್ ಕಂಪನಿ ಆನ್ಲೈನ್ ರಿಲೇಟೆಡ್ B2B ಸರ್ವಿಸಸ್ ಗಳನ್ನ ಕೊಡ್ತಾ ಇರೋದ್ರಿಂದ ನೆಟ್ವರ್ಕ್ ಎಫೆಕ್ಟ್ ಏನಿದೆಯೋ ಆಬ್ವಿಯಸ್ಲಿ ಕಂಪನಿಗೆ ಇರುತ್ತಂದ್ರೆ, ಒಬ್ಬರಿಂದ ಇಬ್ಬರಿಗೆ, ಇಬ್ಬರಿಂದ 4 ಜನಕ್ಕೆ, ಈ ರೀತಿ ಕಂಪೌಂಡ್ ಎಫೆಕ್ಟ್ ಆಗಿ ಒಬ್ಬರಿಂದ ಇನ್ನೊಬ್ಬರಿಗೆ ತಲುಪ್ತಾ ಹೋಗುತ್ತೆ ಬಿಸ್ನೆಸ್. ಅದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಬಟ್ ಚಾಲೆಂಜಸ್ ವೈಸ್ ಅಂತ ಹೇಳೋದಾದ್ರೆ, ಸಿನ್ಸ್ ಇದು ಆನ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ಕಾಂಪಿಟೇಷನ್ ಏನಿದೆಯೋ ತುಂಬಾ ಜಾಸ್ತಿ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ. ಇವತ್ತಿನ ಕಂಡೀಷನ್ ಗೆ ಈ ಕಂಪನಿಗೆ ಸುಮಾರು ಜನ ಕಾಂಪಿಟೇಟರ್ಸ್ ಗಳಿದ್ದಾರೆ. ಅಷ್ಟೇ ಅಲ್ಲ, ಡಿಸ್ಟ್ರಪ್ಷನ್ ಗೂ ಕೂಡ ಇದು ವ್ಯಾಲಿಡ್ ಆಗಿರುತ್ತೆ. ಅಂದ್ರೆ ಬರ್ತಕ್ಕಂಥ ದಿನದಲ್ಲಿ ಬೇರೆಯವರು ಬಂದು ಅಕ್ವೈರ್ ಮಾಡ್ತಕ್ಕಂಥ ಒಂದು ಸಿಚುವೇಶನ್ಸ್ ಗಳು ಜಾಸ್ತಿ ಇರುತ್ತೆ ಈ ಒಂದು ಮಾರ್ಕೆಟ್ ಶೇರ್ ಅನ್ನ. ಸೊ ಇದು ಒನ್ ಆಫ್ ದ ಮೇಜರ್ ಚಾಲೆಂಜ್ ಆಗಿರುತ್ತೆ ಕಂಪನಿಗೆ ಅಂತ ಹೇಳ್ಬೋದು. ವೆಲ್, ನಮ್ಮ ಲಿಸ್ಟ್ ಅಲ್ಲಿ ಇರತಕ್ಕಂಥ 4ನೇ ಕಂಪನಿ ಬಂದು CDSL. ನಮ್ಮೆಲ್ಲರೂ ಇವತ್ತಿನ ಮಟ್ಟಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ಈ ಕಂಪನಿನ ಯೂಸ್ ಮಾಡ್ತಾನೆ ಇರ್ತೀವಿ. ನಾವು ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ನಮ್ಮ ಭಾರತದಲ್ಲಿ ಇರತಕ್ಕಂಥ ಅತಿ ದೊಡ್ಡ ಒಂದು ಡೆಪಾಸಿಟರಿ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಿರೋ ಹಾಗೆ. ಆಸ್ ಆಫ್ 29th April 2022 ಪ್ರಕಾರ ನೋಡೋದಾದ್ರೆ ಕಂಪನಿ 58.56% ನಷ್ಟು NPM ನ ಹೊಂದಿದೆ. ಇವತ್ತಿನ ಮಟ್ಟಿಗೆ 60 million ಆಕ್ಟಿವ್ ಡಿಮ್ಯಾಟ್ ಅಕೌಂಟ್ಸ್ ಗಳನ್ನ ಹೊಂದಿರತಕ್ಕಂತಹ ತುಂಬಾ ದೊಡ್ಡ ಕಂಪನಿ ಅಂತಾನೆ ಹೇಳ್ಬೋದು ಇದನ್ನ. ಇದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಹಾಗೆ ಇವತ್ತಿನ ಮಟ್ಟಿಗೆ ಡೆಪಾಸಿಟರೀಸ್ ಗಳು, ಅಂದ್ರೆ ಈ ಒಂದು ಸೆಕ್ಯೂರಿಟೀಸ್ ಗಳು, ನಾವೇನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈಸಲ್ ಮಾಡ್ತೀವಿ ಅದನ್ನೆಲ್ಲ ಹೋಲ್ಡ್ ಇಡ್ಲಿಕ್ಕೆ ಡಿಮ್ಯಾಟ್ ಅಕೌಂಟ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಕಂಪನಿ ಬೇಕಲ್ವಾ, ಆ ಕಂಪನಿನೇ ಈ ಒಂದು CDSL ಆಗಿರುತ್ತೆ. ಇವತ್ತಿನ ಕಂಡೀಷನ್ ಗೆ ಡುವೋಪೊಲಿ ಅಂತ ಹೇಳ್ಬೋದು ಇದನ್ನ. ಅಂದ್ರೆ CDSL ಇದೆ, ಹಾಗೆ NSDL, ಈ ಎರಡು ಮೇಜರ್ ಒಂದು ಡೆಪಾಸಿಟರೀಸ್ ಗಳು ಇವತ್ತಿನ ಮಟ್ಟಿಗೆ ನಮ್ಮ ಭಾರತದಲ್ಲಿ ಸೆಂಟ್ರಲೈಸ್ ಡೆಪಾಸಿಟರೀಸ್ ಗಳಾಗಿ ಕೆಲಸ ಮಾಡ್ತಾ ಇದೆ ಸ್ಟಾಕ್ ಮಾರ್ಕೆಟ್, ಹಾಗೆ ಸೆಕ್ಯೂರಿಟೀಸ್ ಮಾರ್ಕೆಟ್ ಗಳಿಗೆ ಸಂಬಂಧಪಟ್ಟ ಹಾಗೆ. ಇದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಕಂಪನಿಗೆ. ಹಾಗೆ ಬೆಳೀತಾ ಇರತಕ್ಕಂಥ ಮಾರ್ಕೆಟ್ ಏನಿದೆಯೋ ನಮ್ದು, ದಿನನಿತ್ಯ ಹೊಸ ಹೊಸ ಜನಗಳು ಸ್ಟಾಕ್ ಮಾರ್ಕೆಟ್ ಆ್ಯಡ್ ಆಗ್ತಾ ಇದ್ದಾರೆ. ಸೊ ಆ ಒಂದು ಹೊಸ ಹೊಸ ಜನಗಳು ಬಂದ ಹಾಗೆ ಒಂದು ಟ್ರಾನ್ಸಾಕ್ಷನ್ಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಗಳು ಇವ್ರಿಗೆ ಸೇರ್ತಾ ಹೋಗುತ್ತೆ, ಅದೇ
ಗೆ ಜಾಸ್ತಿ ಜನಗಳು ಪಾರ್ಟಿಸಿಪೇಟ್ ಮಾಡಿದಷ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವರಿಗೆ ಜಾಸ್ತಿ ಬೆನಿಫಿಟ್ ಇರುತ್ತೆ. ಇದು ಕೂಡ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಕಂಪನಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಇದೇ ಒನ್ ಆಫ್ ದ ವೀಕ್ನೆಸ್ ಅಂತಾನು ಹೇಳ್ಬೋದು. ಈಗ 2008 ಮಾರ್ಕೆಟ್ ಕ್ರಾಶ್ ಆಯಿತು, ಸೊ ಇವಾಗೂ ಕೂಡ ಮಾರ್ಕೆಟ್ ಬೀಳ್ತಾ ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ಜನಗಳು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಿರ್ಬೋದು, ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಈ ತರ ಸಿಚುವೇಶನ್ ಅಲ್ಲಿ ರೆವಿನ್ಯೂಸ್ ಗಳು ಅಥವಾ ಈ ಒಂದು ಪರ್ಟಿಕ್ಯುಲರ್ ಚಾರ್ಜಸ್ ಗಳಿಂದ ಕಂಪನಿಗೆ ಕಡಿಮೆ ಆಗ್ತಾ ಹೋಗತಕ್ಕಂತ ಚಾನ್ಸಸ್ ಗಳಿರುತ್ತೆ. ಇದ್ರ ಮೂಲಕ ಕಂಪನಿ ಲಾಭನ ಜಾಸ್ತಿ ಗಳಿಸಕ್ ಆಗಲ್ಲ ಈ ಒಂದು ಸಿಚುವೇಶನ್ ಅಲ್ಲಿ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ವೀಕ್ನೆಸ್ ಅಂತ ಹೇಳ್ಬೋದು ಕಂಪನಿಗೆ ಇರತಕ್ಕಂಥದ್ದು. ಸೊ ನಮ್ಮಲ್ಲಿ ಇರತಕ್ಕಂತಹ ಐದನೆಯ ಕಂಪನಿ ಬಂದು IEX, ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರನೇ ಓಲಾರ್ ಎನರ್ಜಿಯನ್ನ ಎಕ್ಸ್ಚೇಂಜ್ ಮಾಡಿರ್ತಕ್ಕಂತಹ ಒಂದು ಕಂಪನಿ ಅಂತ ಹೇಳ್ಬೋದು. ಈ ಕಂಪನಿಯನ್ನ 2007 ಇನ್ಕಾರ್ಪೊರೇಟ್ ಮಾಡ್ತಾರೆ. ಓವರ್ಆಲ್ ಎನರ್ಜಿ ವೈಸ್ ಅಂತ ಹೇಳಿದ್ರೆ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಚೇಂಜ್ ಅಂತ ಹೇಳ್ಬೋದು ಭಾರತದಲ್ಲಿ. ಇವತ್ತಿನ ಮಟ್ಟಿಗೆ ಎಲೆಕ್ಟ್ರಿಸಿಟಿಯ ಫಿಸಿಕಲ್ ಡೆಲಿವರಿನ ಕೊಡ್ತಾರೆ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಎಕ್ಸ್ಚೇಂಜ್. ಹೆಂಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಕೆಲಸ ಮಾಡುತ್ತೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಅದೇ ರೀತಿ ಎನರ್ಜಿ ಮಾರ್ಕೆಟ್ ಅಂತ ನೋಡೋದಾದ್ರೆ ಎನರ್ಜಿ ಟ್ರೇಡಿಂಗ್ ಅಲ್ಲಿ ಓವರ್ ಆಲ್ ಈ ಕಂಪನಿ ಒಂದು ಎಕ್ಸ್ಚೇಂಜ್ ತರ ಕೆಲಸ ಮಾಡುತ್ತೆ. ಸೊ ಫಾರ್ ಡೇಟಾ ಪ್ರಕಾರ 71.09% ನಷ್ಟು ನೆಟ್ ಪ್ರಾಫಿಟ್ ಮಾರ್ಜಿನ್ ನ ಹೊಂದಿರುತ್ತೆ ಕಂಪನಿ 29th April 2022 ಕಂಪೇರ್ ಮಾಡಿ ನೋಡೋದಾದ್ರೆ. ಕಂಪನಿ CERC ಇಂದ ಲೈಸೆನ್ಸ್ ಹೊಂದಿದೆ, ಅಂದ್ರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಸ್, ಬೇಸಿಕಲಿ ಒಂದು ಗ್ರೂಪ್ ಈ ಒಂದು ಸೆಂಟ್ರಲ್ ಎಲೆಕ್ಟ್ರಿಸಿಟಿನ ಮ್ಯಾನೇಜ್ ಮಾಡ್ತಕ್ಕಂತ ಒಂದು ಗ್ರೂಪ್ ಅಂತ ಹೇಳ್ಬೋದು, ಲೈಕ್ ಸೆಬಿ ಇರೋ ತರ ಅಲ್ಲಿಂದ ಒಂದು ಅಪ್ರೂವಲ್ ಈ ಒಂದು ಕಂಪನಿಗೆ ಇರುತ್ತೆ. ಹಾಗೆ ಎನರ್ಜಿ ಸೇವಿಂಗ್ ಸರ್ಟಿಫಿಕೇಟ್ಸ್ ಇರ್ಬೋದು ಅಥವಾ ರಿನ್ಯೂವಬಲ್ ಎನರ್ಜಿಯನ್ನ ಯೂಸ್ ಮಾಡ್ತಕ್ಕಂಥ ಸರ್ಟಿಫಿಕೇಟ್ಸ್ ಗಳಿರ್ಬೋದು, ಈ ಎಲ್ಲಾ ಸರ್ಟಿಫಿಕೇಟ್ಸ್ ಗಳು ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ಬೇರೆ ಕಂಪನೀಸ್ ಗಳಿಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ 95% ನಷ್ಟು ಓವರ್ ಆಲ್ ಮಾರ್ಕೆಟ್ ಶೇರ್ ನ ಈ ಕಂಪನಿ ಹೊಂದಿರುತ್ತೆ. ಇನ್ ದಾಟ್ ಪರ್ಟಿಕ್ಯುಲರ್ ಕೇಸ್ ಇದನ್ನ ಮೊನೋಪೊಲಿ ಅಂತಾನೆ ಹೇಳ್ಬೋದು. ಬಿಕಾಸ್ ಎಲ್ಲಾ ಒಂದು ಬಿಸ್ನೆಸ್ ಗಳಿಗೆ ಕಂಪೇರ್ ಮಾಡಿ ನೋಡಿದ್ರೆ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು 95% ನಷ್ಟು ಮಾರ್ಕೆಟ್ ಸ್ಟೇಕ್ ಅಥವಾ ಮಾರ್ಕೆಟ್ ಶೇರ್ ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಇವತ್ತಿನ ಮಟ್ಟಿಗೆ ಸುಮಾರು ಎಲೆಕ್ಟ್ರಿಸಿಟಿಗೆ ಡಿಮ್ಯಾಂಡ್ ಇರುತ್ತೆ. ಬಿಕಾಸ್ ಟೆಕ್ನಾಲಜಿಕಲಿ ನಾವು ಗ್ರೋತ್ ಆಗ್ತಾ ಇದೀವಿ, ಎವ್ರಿ ಸಿಂಗಲ್ ಡೇ ಗ್ರೋತ್ ಇದೆ ಇನ್ ಟರ್ಮ್ಸ್ ಆಫ್ ದ ಟೆಕ್ನಾಲಜಿ. ಹಳ್ಳಿಗಳೆಲ್ಲ ಪಟ್ಟಣಗಳಾಗ್ತಾ ಇದೆ, ಸುಮಾರು ರೀತಿಯಾದಂತಹ ಒಂದು ಪವರ್ ರಿಕ್ವೈರ್ಮೆಂಟ್ ಏನಿದೆಯೋ ಎಲ್ಲಾ ಕಡೆಗೂ ಇವತ್ತಿನ ಮಟ್ಟಿಗೆ ತಲುಪಿಸ್ತಕ್ಕಂಥ ಅವಶ್ಯಕತೆ ಸೆಂಟ್ರಲ್ ಗವರ್ಮೆಂಟ್ ಇರುತ್ತೆ. ಸೊ ಒಂದು ಕಂಡೀಷನ್ ಅಲ್ಲಿ ಆ ಡಿಮ್ಯಾಂಡ್ ಏನಿದೆಯೋ ಎಲೆಕ್ಟ್ರಿಸಿಟಿಗೆ ಇರತಕ್ಕಂಥ ಡಿಮ್ಯಾಂಡ್ ಈ ಕಂಪನಿಗೆ ಒಂದು ಡಿಮ್ಯಾಂಡ್ ಆಗಿ ಕನ್ವೇ ಆಗುತ್ತೆ. ಸೊ ಆಬ್ವಿಯಸ್ಲಿ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಕಂಪನಿಗೆ ಒಂದು ಮೇಜರ್ ಸ್ಟ್ರೆಂತ್ ಇರುತ್ತೆ. ಸಿನ್ಸ್ ಈ ಕಂಪನಿ ಮೊನೋಪೊಲಿ ಆಗಿರೋದ್ರಿಂದ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು ಈ ಕಂಪನಿಗೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ಎನರ್ಜಿ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಹೇಳೋದಾದ್ರೆ. ಹಾಗೆ ಕಂಪನಿ ಹೊಸ ಹೊಸ ಇನೋವೇಷನ್ಸ್ ಗಳ ಬಗ್ಗೆ ಜಾಸ್ತಿ ಒಂದು ಫೋಕಸ್ ಕೊಟ್ಟು ತುಂಬಾ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ. ರಿಯಲ್ ಟೈಮ್ ಟ್ರೇಡಿಂಗ್ ಮಾಡಬೇಕು, ಇದೆಲ್ಲ ಸುಮಾರು ರೀತಿಯಾದಂತಹ ಒಂದು ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ಗಳು ಕಂಪನಿಯ ಒಂದು ಪರ್ಸ್ಪೆಕ್ಟಿವ್ ಅಥವಾ ಬಿಸ್ನೆಸ್ ಅಲ್ಲಿ ಇವತ್ತಿನ ಮಟ್ಟಿಗೆ ನಡೀತಾ ಇರುತ್ತೆ. ಇದು ಕೂಡ ಒನ್ ಆಫ್ ದ ಮೇಜರ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ ಇನ್ ಟರ್ಮ್ಸ್ ಆಫ್ ದ ಸ್ಟ್ರೆಂತ್ ಅಂತ ಹೇಳೋದಾದ್ರೆ. ಬರೀ ಸ್ಟ್ರೆಂತ್ ಇಲ್ಲ, ಚಾಲೆಂಜಸ್ ಗಳು ಕೂಡ ಇರುತ್ತೆ ಯಾವುದೇ ಒಂದು ಬಿಸ್ನೆಸ್ ಅಂತ ಅಂದ್ರೆ. ಮೊದಲನೇ ಇಂಪಾರ್ಟೆಂಟ್ ಚಾಲೆಂಜ್ ಅಂತ ಹೇಳೋದಾದ್ರೆ ಈ ಕಂಪನಿಗೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಗಳ ಪ್ರೈಸ್ ಮೇಲೆ ಒಂದು ಬೆಲೆ ಏನಿರುತ್ತೋ ಅದು ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಗಳಿರುತ್ತೆ. ಬಿಕಾಸ್ ಕೋಲ್ ಇರ್ಬೋದು, LNG ಇರ್ಬೋದು, ಇದೆಲ್ಲ ಬೇರೆ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಿ, ಇದರ ಪ್ರೈಸ್ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ವರ್ಲ್ಡ್ ವೈಡ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಈ ಒಂದು ಮಟೀರಿಯಲ್ಸ್ ಗಳಿಗೆ. ಸಿನ್ಸ್ ಈ ಕಂಪನಿಗೆ ರಾ ಮಟೀರಿಯಲ್ಸ್ ಅದೇ ಬೇಕಾಗಿರೋದ್ರಿಂದ ಆಬ್ವಿಯಸ್ಲಿ ಒನ್ ಆಫ್ ದ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇದು ಕಂಪನಿಗೆ. ಎರಡನೇ ಇಂಪಾರ್ಟೆಂಟ್ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳೋದಾದ್ರೆ ಕಂಪನಿಗೆ ಮಾರ್ಕೆಟ್ ಕಪ್ಲಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಡೈರೆಕ್ಟ್ ಆಗಿ ಯಾರು ಸೆಲ್ ಮಾಡ್ತಾ ಇರ್ತಾರೋ ಈ ಒಂದು ಎಕ್ಸ್ಚೇಂಜ್ ಅಲ್ಲಿ, ಅವ್ರ ತ್ರೋ ಬೇರೆ ಎಡಿಷನಲ್ ಒಬ್ಬ ಬೈಯರ್ ಡೈರೆಕ್ಟ್ ಆಗಿ ಆ ಸೆಲ್ಲರ್ ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದಾನೇ ಪರ್ಚೇಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆ ತರ ಸಮಯದಲ್ಲಿ ಇವರ ಮಾರ್ಕೆಟ್ ಶೇರ್ ಏನಿರುತ್ತೋ ಈ ಕಂಪನಿಗೆ ಇರತಕ್ಕಂಥ ಮಾರ್ಕೆಟ್ ಶೇರ್ ಅಲ್ಲಿ ಡ್ರಾಪ್ ಆಗ್ತಕ್ಕಂಥ ಚಾನ್ಸಸ್ ಗಳಿರುತ್ತೆ. ಇದನ್ನ ಮಾರ್ಕೆಟ್ ಕಪ್ಲಿಂಗ್ ಅಂತ ಹೇಳ್ತಾರೆ. ಸೊ ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಗಿರುತ್ತೆ ಈ ಕಂಪನಿಗೆ. ಸೊ ನಾನು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿರ್ತಕ್ಕಂಥ 5 ಶೇರ್ಗಳು ಅಥವಾ ಒಂದು ಸ್ಟಾಕ್ಸ್ ಗಳೇನಿತ್ತು ಆ ಸ್ಟಾಕ್ಸ್ ಗಳ ಫೈನಾನ್ಷಿಯಲ್ ಮಾಹಿತಿಗಳನ್ನ, ಸೊ NPM ನಷ್ಟನ್ನೇ ನೋಡಿದೀವಿ ನಾವು. ಇವಾಗ ಸಮರಿ ಮಾಡ್ಕೊಂಡು ನೋಡೋಣ 5 ಕಂಪನೀಸ್ ಗಳ ಡಿಫ್ರೆಂಟ್ ಡಿಫ್ರೆಂಟ್ ಫೈನಾನ್ಷಿಯಲ್ ಮೆಟ್ರಿಕ್ಸ್ ಗಳು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಕೊಂಡು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಸೊ ಟಾಪ್ 5 ಸ್ಟಾಕ್ಸ್ ಹೈ ನೆಟ್ ಪ್ರಾಫಿಟ್ ಮಾರ್ಜಿನ್ ಪ್ರಕಾರ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬರ್ತಕ್ಕಂಥ ಕಂಪನಿ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಪ್ರೈಸ್ ಓವರ್ ಆಲ್ ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ನಡೀತಾ ಇರತಕ್ಕಂಥದ್ದು 214 ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಬಂದು 63.7 ಆಗಿದ್ರೆ, ಡೆಟ್ ಟು ಇಕ್ವಿಟಿ ರೇಷಿಯೋ 0.01 ಆಗಿರುತ್ತೆ, ರಿಟರ್ನ್ ಆನ್ ಇಕ್ವಿಟಿ ಬಂದು 49.5 ಆಗಿದ್ರೆ, ಕಳೆದ 5 ವರ್ಷದಲ್ಲಿ ಸೇಲ್ಸ್ ವೈಸ್ ನೋಡೋದಾದ್ರೆ ಕಂಪನಿ 16% ನಷ್ಟು ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ, ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 71% ನಷ್ಟು ರಿಟರ್ನ್ ಕೊಟ್ಟಿದ್ರೆ, 200-day ಮೂವಿಂಗ್ ಆವರೇಜ್, ಸೊ ಟೆಕ್ನಿಕಲ್ ಪಾರ್ಟ್ ನಾವು ಇಲ್ಲಿ ಇನ್ಕ್ಲೂಡ್ ಮಾಡಿದೀವಿ, 200-day ಮೂವಿಂಗ್ ಎವರೇಜ್ ಏನಿದೆಯೋ ಸದ್ಯಕ್ಕೆ 211 ಇದೆ. ಅಂದ್ರೆ ಕರೆಂಟ್ ಪ್ರೈಸ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ 211. ಸೊ ಪ್ರೆಸೆಂಟ್ ಪ್ರೈಸ್ 200-day ಮೂವಿಂಗ್ ಆವರೇಜ್ ಮೇಲೆ ರನ್ ಆಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಇದು ಒಂದು ಪಾಸಿಟಿವ್ ಸೈನ್ ಆಗಿರುತ್ತೆ ಕಂಪನಿಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. RSI 14 days RSI ಪ್ರಕಾರ ನೋಡೋದಾದ್ರೆ 38.9 ಆಗಿರುತ್ತೆ. ಅಂದ್ರೆ ಓವರ್ ಆಲ್ ಇದರ ಪ್ರಕಾರ ಒಂದು ನೆಗೆಟಿವ್ ಟ್ರೆಂಡ್ ಸದ್ಯದ ಮಟ್ಟಿಗೆ ನಡೀತಾ ಇದೆ ಇನ್ ಟರ್ಮ್ಸ್ ಆಫ್ ದ RSI ಅಂತ ಹೇಳೋದಾದ್ರೆ. ನೆಕ್ಸ್ಟ್ ಬರ್ತಕ್ಕಂಥ ಕಂಪನಿ ಇರೋದು ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್. ಸೊ
ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು ಜೀರೋ, ಯಾವುದೇ ರೀತಿಯಾದಂತಹ ಸಾಲ ಕಂಪನಿಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 25 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ ಕಂಪನಿ 30% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ, ಓವರ್ಆಲ್ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 72% ನಷ್ಟು ರಿಟರ್ನ್ ಕೊಟ್ಟಿದೆ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200-ಡೇ ಮೂವಿಂಗ್ ಅವರೇಜ್ 1342 ಅಂದ್ರೆ ಇನ್ ಟರ್ಮ್ಸ್ ಆಫ್ ದ 200-ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ ಬುಲ್ಲಿಶ್ ಟ್ರೆಂಡ್ ಈ ಒಂದು ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. RSI ಬಂದು 41 ಆಗಿದೆ, ಅಂದ್ರೆ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆ. 40-60 ಒಳಗಡೆ ಇದ್ರೆ ನ್ಯೂಟ್ರಲ್ ಅಂತ ಹೇಳ್ತೀವಿ RSI ನಾವು. ಸೊ ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇರುತ್ತೆ RSI ಪ್ರಕಾರ ಕಂಪೇರ್ ಮಾಡಿ ನೋಡೋದಾದ್ರೆ. ಇಂಡಿಯಾ ಮಾರ್ಟ್ ಇಂಟರ್ಮೆಶ್ ಲಿಮಿಟೆಡ್ ಪ್ರಕಾರ ನೋಡೋದಾದ್ರೆ ಸದ್ಯದ ಒಂದು ಮಾರ್ಕೆಟ್ ಬೆಲೆ ಏನಿದೆಯೋ ಅದು 4914 ರನ್ ಆಗ್ತಾ ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 48.9, ಡೆಟ್ ಟು ಇಕ್ವಿಟಿ ರೇಷಿಯೋ 0.03, ರಿಟರ್ನ್ ಆನ್ ಇಕ್ವಿಟಿ ಬಂದು 17.7% ಆಗಿದೆ. ಕಳೆದ 5 ವರ್ಷದಲ್ಲಿ ಕಂಪನಿ 19% ನಷ್ಟು ಕಂಪೌಂಡೆಡ್ ರಿಟರ್ನ್ ಕಂಡಿದ್ರೆ ಸೇಲ್ಸ್ ಅಲ್ಲಿ. ಓವರ್ಆಲ್ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ ಅಂದ್ರೆ -44% ನಷ್ಟು ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ. ಓವರ್ಆಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ 200-ಡೇ ಮೂವಿಂಗ್ ಅವರೇಜ್ ಏನಿದೆ ಇಂಡಿಯಾ ಮಾರ್ಟ್ ಇಂಟರ್ಮೆಸ್ 6018 ಇದೆ. ಅಂದ್ರೆ ನೀವು ಈಸಿಯಾಗಿ ನೋಡಬಹುದು ಇಲ್ಲಿ ಈಗ ಪ್ರೆಸೆಂಟ್ ಪ್ರೈಸ್ ಏನಿದೆಯೋ 4914 6000 ಕಡಿಮೆ ಇರುತ್ತೆ. ಅಂದ್ರೆ 200-ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇದೆ ಕಂಪನಿ ಅಂತ ಹೇಳ್ಬೋದು. ನೆಗೆಟಿವ್ ಸೈನ್ ಅಂತ ಹೇಳ್ಬೋದು ಇದನ್ನ. ಹಾಗೆ ಲಾಸ್ಟ್ ಅಲ್ಲಿ RSI ಏನಿದೆಯೋ ಅದು 54 ಇರುತ್ತೆ. ಅಂದ್ರೆ 40-60 ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬೋದು RSI ನ. ಸೊ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಕಂಪನಿ NMDC ಲಿಮಿಟೆಡ್, ಸದ್ಯಕ್ಕೆ 160.65 ಸದ್ಯಕ್ಕೆ ಟ್ರೇಡ್ ಆಗ್ತಾ ಇದ್ರೆ ಈ ಪ್ರೈಸ್. ಪ್ರೈಸ್ ಟು ಅರ್ನಿಂಗ್ ಬಂದು 4.53 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ ಯಾವುದೇ ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ, 0 ಡೆಟ್ ಟು ಇಕ್ವಿಟಿ ರೇಷಿಯೋ ಇರುತ್ತೆ. ರಿಟರ್ನ್ ಆನ್ ಇಕ್ವಿಟಿ ಬಂದು 21.8%. ಕಳೆದ 5 ವರ್ಷದಲ್ಲಿ 19% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ ಕಂಪನಿ. ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 4% ನಷ್ಟು ರಿಟರ್ನ್ ತಂದುಕೊಟ್ಟಿರುತ್ತೆ. ಇನ್ನ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ 200-ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 150 ಅಂದ್ರೆ ಪ್ರೆಸೆಂಟ್ ಪ್ರೈಸ್ ಏನಿದೆಯೋ NMDC ಅದು ಮೂವಿಂಗ್ ಅವರೇಜ್ ಮೇಲೆ ಟ್ರೇಡ್ ಆಗ್ತಾ ಇದೆ. 200-ಡೇ ಮೂವಿಂಗ್ ಅವರೇಜ್ ಮೇಲೆ, ವಿಚ್ ಈಸ್ ಅ ಪಾಸಿಟಿವ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ RSI ಬಂದು 49.6 ಅಂದ್ರೆ 40-60 ಒಳಗಡೆಗಿದೆ. 60 ಮೇಲಿದ್ರೆ ನಾವು ಪಾಸಿಟಿವ್ ಅಂತ ಹೇಳ್ಬೋದು. ಸದ್ಯಕ್ಕೆ ಇದು 50-70 ರನ್ ಆಗ್ತಾ ಇರೋದ್ರಿಂದ 40-60 ಬ್ಯಾಂಡ್ ಅಲ್ಲಿದೆ, ವಿಚ್ ಈಸ್ ನ್ಯೂಟ್ರಲ್. ಹಾಗೆ ನೆಕ್ಸ್ಟ್ ಪಾಯಿಂಟ್ ಮೂವ್ ಆಗೋಣ. ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್, ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಸದ್ಯದ ಮಾರ್ಕೆಟ್ ಬೆಲೆ 1945.4 ಆಗಿದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 94.6, ಡೆಟ್ ಟು ಇಕ್ವಿಟಿ ಯಾವ್ದು ರೀತಿಯ ಸಾಲ ಇಲ್ಲ ಕಂಪನಿಯಲ್ಲಿ, 0 ಆಗಿದೆ, ಅಬ್ಸಲ್ಯೂಟ್ಲಿ 0 ಇದೆ ಡೆಟ್ ಟು ಇಕ್ವಿಟಿ ರೇಷಿಯೋ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಬಂದು 45% ನಷ್ಟಿದ್ರೆ, ಕಳೆದ 5 ವರ್ಷದಲ್ಲಿ ಕಂಪನಿ 30% ನಷ್ಟು ಸೇಲ್ಸ್ ಗ್ರೋತ್ ನ ಕಂಡಿದೆ. ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 109.28% ನಷ್ಟು ರಿಟರ್ನ್ ಅನ್ನ ಈ ಕಂಪನಿ ತಂದುಕೊಟ್ಟಿದ್ರೆ. 200-ಡೇ ಮೂವಿಂಗ್ ಅವರೇಜ್ 2009 ಅಂದ್ರೆ 200-ಡೇ ಮೂವಿಂಗ್ ಅವರೇಜ್ ಕಿನ್ನ ಕೆಳಗಡೆಗೆ ಸದ್ಯದ ಬೆಲೆ ಟ್ರೇಡ್ ಆಗ್ತಾ ಇರೋದನ್ನ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳ್ಬೋದು. 200-ಡೇ ಮೂವಿಂಗ್ ಅವರೇಜ್ ಪ್ರಕಾರ RSI ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಏನಿದೆಯೋ 39.8 ಅಂದ್ರೆ 40 ಕಡಿಮೆ ಇದೆ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಹೇಳೋದಾದ್ರೆ ನೆಗೆಟಿವ್ ಟ್ರೆಂಡ್ ಸದ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ. ಇನ್ನು ನಮ್ಮ ಲಿಸ್ಟ್ ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಕಂಪನಿ ಬಂದು ಕ್ಲೀನ್ ಸೈನ್ಸ್ ಅಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು 1945 ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ. 94.6 ಪಿ ರೇಷಿಯೋ ಆಗಿದ್ರೆ ಕಂಪನಿದು. ಡೆಟ್ ಟು ಇಕ್ವಿಟಿ ರೇಷಿಯೋ 0 ಇದೆ. ಹಾಗೆ ಓವರ್ಆಲ್ ಈ ಒಂದು ರಿಟರ್ನ್ ಆನ್ ಇಕ್ವಿಟಿ ಪರ್ಸೆಂಟೇಜ್ ಅಂತ ನೋಡಿದ್ರೆ 45% ನಷ್ಟಿದೆ. ಹಾಗೆ ಕಳೆದ 5 ವರ್ಷದಲ್ಲಿ ಕಂಪನಿ 30% ನಷ್ಟು ಸೇಲ್ಸ್ ಗ್ರೋತ್ ನ ಕಂಡಿದ್ರೆ, ಕಳೆದ 1 ವರ್ಷದ ರಿಟರ್ನ್ ಏನಿದೆಯೋ ಇಲ್ಲಿ IPO ಇಶ್ಯೂ ಪ್ರೈಸ್ ಗೆ ಕಂಪೇರ್ ಮಾಡಿ ನಾವು ತೋರಿಸ್ತಾ ಇರತಕ್ಕಂಥ ರಿಟರ್ನ್ ಆಗಿದೆ. 109.28% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. 200-ಡೇ ಮೂವಿಂಗ್ ಅವರೇಜ್ ಸದ್ಯದ ಮಟ್ಟಿಗೆ 2009 ಇರುತ್ತೆ. ಅದರ ಪ್ರಕಾರ ಈ ಕಂಪನಿ ಸದ್ಯದ ಮಟ್ಟಿಗೆ 200-ಡೇ ಮೂವಿಂಗ್ ಅವರೇಜ್ ಕಿನ್ನ ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು, ವಿಚ್ ಇಸ್ ಅ ನೆಗೆಟಿವ್ ಸೈನ್. ಹಾಗೆ RSI ಬಂದು 39.8 ಅಂದ್ರೆ 40-70 ಕಡಿಮೆ ಆಗ್ತಾ ಬರ್ತಾ ಇದೆ, ಡೌನ್ ಟ್ರೆಂಡ್ ಗೆ ಮೂವ್ ಆಗ್ತಾ ಇದೆ ಅಂತ ಹೇಳ್ಬೋದು ಕಂಪನಿ ಇವತ್ತಿನ ಕಂಡೀಷನ್ ಅಂತ ನೋಡೋದಾದ್ರೆ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಪಾರ್ಟ್ ಅನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿದ್ವಿ. ಒನ್ಸ್ ಅಗೇನ್ ನಾನು ಇದನ್ನು ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ 200-ಡೇ ಮೂವಿಂಗ್ ಅವರೇಜ್ ಬಹಳ ಕ್ರಿಟಿಕಲ್ ಆಗಿರುತ್ತೆ. ಸೊ ಕಳೆದ 200 ಆಕ್ಟಿವ್ ಟ್ರೇಡಿಂಗ್ ಡೇಸ್ ಗಳ ಒಂದು ಆವರೇಜ್ ಅನ್ನ ಇಂಡಿಕೇಟ್ ಮಾಡ್ತಕ್ಕಂಥ ನಂಬರ್ ಆಗಿರುತ್ತೆ. ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಈ ಒಂದು ನಂಬರ್ ಕಿನ್ನ ಅಥವಾ 200-ಡೇ ಮೂವಿಂಗ್ ಅವರೇಜ್ ನ ಮೇಲೆ ಟ್ರೇಡ್ ಆಗ್ತಾ ಇದೆ ಅಂತಂದ್ರೆ ಪಾಸಿಟಿವ್ ಸೈನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಕೆಳಗಡೆ ಟ್ರೇಡ್ ಆಗ್ತಾ ಇದೆ ಅಂತಂದ್ರೆ ನೆಗೆಟಿವ್ ಸೈನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್ ಅನ್ನೋ ಇನ್ನೊಂದು ಇಂಡಿಕೇಟರ್ ಬಗ್ಗೆ ನಾವು ಮಾತಾಡಿದ್ವಿ. RSI ಬೇಸಿಕಲಿ 0-100 ವರ್ಗೂ ವೇರಿಯೇಷನ್ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ದ ಕ್ಯಾಲ್ಕುಲೇಷನ್. ಒಂದೊಂದು ಇಂಡಿಕೇಟರ್ಗೂ ಅದರದಾದಂತಹ ಕ್ಯಾಲ್ಕುಲೇಷನ್ ಇರುತ್ತೆ. RSI 40-60 ಒಳಗಡೆಗಿದೆ ಅಂತಂದ್ರೆ ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. 60 ಟ್ರೇಡ್ ಆಗ್ತಾ ಇದೆ ಒಂದು ಪರ್ಟಿಕ್ಯುಲರ್ RSI ಅಂತಂದ್ರೆ ಆ ಕಂಪನಿ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. 40 ಕಡಿಮೆ ಇದೆ ಅಂತ ಅಂದ್ರೆ ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಗಳು ಸ್ಟಾಕ್ ಮಾರ್ಕೆಟ್ ಹಾಗೆ ಫೈನಾನ್ಸ್ ಬಗ್ಗೆ ನಿಮ್ಗೆ ಸಿಗ್ತಾ ಇರಬೇಕು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್
ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರತಕ್ಕಂತ ಮಾಹಿತಿ ಬಂದು ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.